ಇಂದ ನೀರು ಬರಲ್ಲ ಈ ಮೇಕೆದಾಟ್ ಪಾದಯಾತ್ರೆ ಮಾಡಿದ್ರಪ್ಪ ನೀರು ಬಂದ್ಬಿಡ್ತಾ ಈಗ ಇದು ಜನಕ್ಕೆ ಎಚ್ಚರಿಸ್ತಕ್ಕಂಥ ಕಾರ್ಯಕ್ರಮ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದನ್ನು ನಾವು ಜಲಧಾರೆ ಕಾರ್ಯಕ್ರಮ ಮಾಡ್ತಾ ಇರೋದನ್ನೇ ಜನತೆಗೆ 75 ವರ್ಷದಲ್ಲಿ ಕಾಂಗ್ರೆಸ್ಸು ಬಿಜೆಪಿಯವರು ಕೊಡುಗೆ ಏನು ನೀರಾವರಿ ಯೋಜನೆಗಳಿಗೆ ಜೆ ಡಿ ಎಸ್ಸು ದೇವೇಗೌಡರ ಕಾಲದಲ್ಲಿ ನಾನು ಬೇರೆದು ಹೇಳಲ್ಲ ದೇವೇಗೌಡರು ಅಧಿಕಾರದಲ್ಲಿದ್ದಂಥ ಕಡಿಮೆ ಅವಧಿನಲ್ಲಿ ಯಾವ ಮಟ್ಟಿಗೆ ಅವರು ನೀರಾವರಿ ಯೋಜನೆಗಳಿಗೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ ಆ ರೀತಿಯಲ್ಲಿ 5 ವರ್ಷದ ಸರ್ಕಾರ ನಮ್ಮ ಕೈ ಕೊಟ್ಟರೆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಸವಾಲು ನಾವು ಸಿದ್ದರಾಮಯ್ಯನನ್ನು ಮೆಚ್ಚಿಸ್ಲಿಕ್ಕೆ ನಾನು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಜನತೆಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ ಸರ್ ನಿನ್ನೇನು ಹೇಳಿದ್ರೆ ಸರ್ ಸಿದ್ದರಾಮಯ್ಯ ಜೆಡಿಎಸ್ನವರು ಕಾಂಗ್ರೆಸ್ ಇದು ಬಿಜೆಪಿ ಬಿ ಟಿ ಎಂ ಅಂತ ಹೇಳಿದ್ದಾರೆ ಅದು ಬಿಟ್ಟಾಕಿ ಅವ್ರಿಗೆ ಅದು ಬಿಟ್ಟರೆ ಬದನೆ ಮಾಡೋಕ್ಕೆ ಬೇರೆ ವಿಷಯ ಇಲ್ವಲ್ಲ ಮಾತಾಡ್ತಾರೆ ಅವ್ರ ಬಗ್ಗೆ ಈಗ ಯಾಕೆ ಚರ್ಚೆ ಮಾಡೋದು ಬನ್ನಿ ಈ 2023ಕ್ಕೆಲ್ಲ ಉತ್ತರ ಸಿಗುತ್ತೆ ಸಲ ಅವ್ರನ್ನ ಕೇಳಿ ಅವ್ರನ್ನ ಕೇಳಬೇಕೀಗ ಆಗ ಅದೇನೋ ಹೇಳೋರು ಈಗ ಮತ್ತಿನ್ನೇನೋ ನಮ್ಮ ತಂದೆ ಹೆಸರಿನಲ್ಲಿ ಕೇಳ್ತಾರೆ ಈಗ ನಾನು ಯಾವಾಗಲೋ ಒಂದು ಸಲ ಇವರ ಜೆ ಡಿ ಎಸ್ ಮುಗಿಸ್ಲಿಕ್ಕೆ ಹೊರಟಂಥ ಹಿನ್ನೆಲೆ ಒಳಗೆ ಅವತ್ತು ಹೌದಪ್ಪ ಸರ್ಕಾರ ಮಾಡಿದೆ ಬಿ ಜೆ ಪಿ ಜೊತೆ ನಾನು ಕೋಮುವಾದಕ್ಕೆ ಬೆಂಬಲ ಕೊಟ್ಟನ ನನ್ನ ಕಾಲದಲ್ಲಿ ಯಾವುದೇ ಗಲಭೆಗೆ ಅವಕಾಶ ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಯಾವುದು ಮರ್ಡರ್ಗಳಾಗಕ್ಕೆ ಬಿಡಲಿಲ್ಲ ಸಿದ್ದರಾಮಯ್ಯ 5 ವರ್ಷ ಇದ್ದಲ್ಲ ಎಷ್ಟು ಮರ್ಡರ್ಗಳಾಯಿತು ಯಾವುದೇ ಸಮಾಜದ್ದಿರಲಿ ಕೊಲೆಗಳೆಷ್ಟು ಆಯಿತು ಇತ್ತು ರಾಜಕೀಯವಾಗಿ ಆ ರೀತಿಯಲ್ಲಿ ನಮ್ಮ ಕಾಲದಲ್ಲಿ ನಡೆದಿಲ್ಲ ಅದರಿಂದ ನಾನು ಯಾವುದೋ ಒಂದು ಸಲ ಈಗ ಮಮತಾ ಬ್ಯಾನರ್ಜಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಇರಲಿಲ್ವೆ ಡಿ ಎಂ ಕೆ ಅವರು ಈಗ ಅವ್ರ ಜೊತೆಯಲ್ಲಿ ಇವರು ಸರ್ಕಾರ ಮಾಡಿಲ್ವೇ ಕೋಲಿಷನ್ ಗೌರ್ಮೆಂಟಿಗೆ ಪಾಲ್ದಾರರಲ್ವೇ ಅವರು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿರಲಿಲ್ವಾ ಮತ್ತು ಅಂಥವ್ರ ಜೊತೆ ಯಾಕೆ ಕೈ ಜೋಡಿಸಿದ್ದೀರಿ ಇದು ಕೆಲವಾರು ಬಾರಿ ನಡೆದಿದೆ ಹಾಗಂತೇಳಿ ನಮ್ಮ ಸೆಕ್ಯುಲರ್ ಐಡೆಂಟಿನ ನಾವು ಯಾರಿಗೂ ಮಾರಾಟ ಮಾಡಿಲ್ಲ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಅವ್ರದ್ದು ಅಜೆಂಡಾನೇ ಅದು ಅವರ ಅಜೆಂಡಾನೇ ಜೆ ಡಿ ಎಸ್ ಮುಗಿಯಬೇಕು ಅಂತ ಅವ್ರ ಕಣ್ಣೆದುರಿಗೆ ಅದು ಸಾಧ್ಯ ಇಲ್ಲ